ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಬೋಹನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು 2022 ಇಸವಿಯ ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಮೇ ತಿಂಗಳಿನಲ್ಲಿ ಯಾವ ಒಂದು ರಾಶಿಗಳವರಿಗೆ, ಅಂದರೆ ದ್ವಾದಶ ರಾಶಿಗಳವರಿಗೆ ಯಾವ ರಾಶಿಯವರಿಗೆ ಯಾವ ರೀತಿಯಂಥ ಯುಗ ಫಲಿತಾಂಶಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳಲ್ಲಿ ಅವರದ್ದೇ ಆದಂತಹ ವೃತ್ತಿ, ವ್ಯಾಪಾರ, ವ್ಯವಹಾರ, ಆದಾಯ, ಆರ್ಥಿಕ ಪರದಂತಹ ಭಾಗಗಳ ಕುರಿತಾಗಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗಾಗಿನೇ ಈ ಒಂದು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರುವಂತಹ ವೃಷಭ ರಾಶಿಯವರಿಗೆ ಯಾವ ವಿಧವಾಗಿದೆ ಈ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನ ತಿಳಿಯೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ. ವೃಷಭ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಈ ಒಂದು ತಿಂಗಳು 2022 ಅಂತಾಗ, ವೃಷಭ ರಾಶಿಯವರಿಗೆ ಈ ವೃತ್ತಿಪರವಾದಂತಹ ದೃಷ್ಟಿಕೋನದಲ್ಲಿ ನೋಡಿದಾಗ ಮೇ ತಿಂಗಳಿನಲ್ಲಿ ಉತ್ತಮವಾಗಿರುತ್ತದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ನೋಡಿದಾಗ ಇದು ಅನುಕೂಲಕರವಾದಂತಹ ಸಮಯ. ಈ ಒಂದು ತಿಂಗಳು ಬಹಳ ಅನುಕೂಲಕರವಾದಂತಹ ಸಮಯವಾಗಿದೆ. ನಿಮ್ಮ ಏನು ಒಂದು ಬಿಲ್ಡಿಂಗ್ನ ನಡವಳಿಕೆ, ಅಂದರೆ ಒಂದು ನಿಮ್ಮಲ್ಲಿರುವಂತಹ ಒಂದು ಬೆಳವಣಿಗೆ ಆಗ್ತಾ ಇರುವಂತಹ ನಡವಳಿಕೆಗಳನ್ನು ನೀವು ನಿಯಂತ್ರಿಸಿದ್ರೆ ನೀವು ಅದನ್ನು ಯಶಸ್ಸುತ್ತೀರಿ. ಅಂದರೆ ನಿಮ್ಮಲ್ಲಿರುವಂತಹ ಒಂದು ಆ್ಯಟಿಟ್ಯೂಡ್ ಆಗಿರಬಹುದು, ಅಥವಾ ಗೊತ್ತಿಲ್ಲದಲ್ಲೇ ಇರುವಂತಹ ನಡವಳಿಕೆಗಳೇನಾದರೂ ನೀವು ಬೆಳೆಸ್ಕೊಂಡಿದ್ರೆ ಅದನ್ನು ನೀವು ನಿಯಂತ್ರಣ ಮಾಡಿದ್ರೆ ಖಂಡಿತವಾಗಿ ಯಶಸ್ಸನ್ನು ಪಡ್ಕೊಳ್ತೀರಿ. 12ನೆಯ ಮನೆಯಲ್ಲಿ ಪ್ರವೇಶಿಸಿರುವಂಥ ಸೂರ್ಯನು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ಥಳ ಬದಲಾವಣೆಗಳನ್ನು ಮಾಡುವಂಥ ಸಾಧ್ಯತೆಗಳನ್ನು ತರ್ತಾನೆ. ಹಾಗಾಗಿ ನಿಮ್ಮ ಸ್ಥಳ ಬದಲಾವಣೆಗಳಾಗುವಂಥದ್ದು ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ನಿಮಗೆ ತರ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಒಂದು ಕೆಲಸದಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗಬಹುದಾಗಿದೆ. ಹಾಗೆಯೇ ಇನ್ನು ವ್ಯಾಪಾರಿಗಳಿಗೆ ನೋಡಿದಾಗ, ವ್ಯಾಪಾರದ ದೃಷ್ಟಿಕೋನದಲ್ಲಿ ನೋಡಿದಾಗ ಈ ತಿಂಗಳ ಆರಂಭವು ಮಾಧ್ಯಮಿಕವಾದಂತಹ ಫಲಗಳನ್ನು ನೀಡುತ್ತದೆ. ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ. ಈ ವಿಧವಾಗಿ ಒಂದು ವ್ಯಾಪಾರಸ್ಥರಿಗೂ ಕೂಡ ಈ ದೃಷ್ಟಿಕೋನದಲ್ಲಿ ಅನುಕೂಲಕರವಾಗಿಲ್ಲ. ಸ್ವಲ್ಪ ಮಾಧ್ಯಮಿಕವಾದಂತಹ ಫಲವನ್ನ ಪಡ್ಕೊಳ್ತಾ ಇದ್ದೀರಿ, ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದಾಗ, ವಿದ್ಯಾರ್ಥಿಗಳಿಗೆ ಇದು ಅವರ ಅಧ್ಯಯನದಲ್ಲಿ ಮುಂದುವರಿಯಲು ಉತ್ತಮವಾದಂತಹ ಸಮಯವಾಗಿರುತ್ತದೆ. ಹಾಗೆಯೇ ಉನ್ನತ ಶಿಕ್ಷಣವನ್ನು ಅನುಸರಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು. ಅಂತಹ ಒಂದು ಆತಂಕವಾದಂತಹ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕೆ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ಮತ್ತು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರಾದಂತಹ ಸಮಯ ಅಂತ ಹೇಳಬಹುದು. ಹಾಗೆಯೇ ಕುಟುಂಬದ ಪರವಾಗಿ ನೋಡಿದಾಗ ಈ ಒಂದು ವೃಷಭ ರಾಶಿಯಲ್ಲಿರುವಂಥವ್ರಿಗೆ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಹೇಗಿದೆ ಕುಟುಂಬ ಪರವಾಗಿದಾಗ, ಎಲ್ಲ ಸದಸ್ಯರ ನಡುವೆಯೂ ಕೂಡ ಸಾಮರಸ್ಯತೆ ಅನ್ನೋದು ಇರ್ತದೆ ಕುಟುಂಬದಲ್ಲಿ. ನಿಮ್ಮ ಒಂದು ಈ ಒಂದು ಸಮಯದಲ್ಲಿ ಕುಟುಂಬದಲ್ಲಿ ಕಿರಿಯ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರ್ತದೆ. ಕುಟುಂಬದಲ್ಲಿ ನೀವು ಕೇಂದ್ರ ಸ್ಥಾನವನ್ನು ಹೊಂದಿರುತ್ತೀರಿ ಮತ್ತು ಕಿರಿಯ ಸದಸ್ಯರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಬಳಿಗೆ ಬರ್ತಾರೆ. ಈ ವಿಧವಾಗಿ ಒಟ್ಟಾರೆಯಾಗಿ ಕುಟುಂಬದ ಪರವಾಗಿ ಅದೃಷ್ಟಮಯವಾದಂತಹ ಸಮಯ ಅಂತಲೇ ಹೇಳಬಹುದು. ಎಲ್ಲವೂ ಕೂಡ ನಿಮ್ಮ ಪರವಾಗಿ ಅನುಕೂಲಕರವಾಗುತ್ತಾ ಇರೋದ್ರಿಂದ, ಹಾಗೆಯೇ ಈ ಸಮಯದಲ್ಲಿ ಕೇಂದ್ರೀಕರಿಸುವಂತಹ ದಿನ ಆಗಿರೋದ್ರಿಂದಾಗಿ ನಿಮ್ಮನ್ನ ಕೇಂದ್ರೀಕರಿಸ್ತಾರೆ. ನೀವೇ ಮುಖ್ಯಸ್ಥರಾಗಿರ್ತೀರಿ. ಈ ಒಂದು ಕೆಲಸವನ್ನು, ಅಂದರೆ ನಿಮ್ಮ ಕಿರಿಯ ಸದಸ್ಯರು ಏನಿರ್ತಾರೆ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಕೆಲಸವನ್ನು ನೀವು ಈ ಸಮಯದಲ್ಲಿ ತೆಗೆದುಕೊಳ್ತೀರಿ. ಹಾಗೆಯೇ ಅವರೊಂದಿಗೆ ಕಳೆಯಲು ಕೂಡ ಒಳ್ಳೆಯ ನಿಮಗೆ ಸಲಹೆಗಳನ್ನು ನೀಡ್ತದೆ. ಅವರೊಂದಿಗೆ ಸಮಯವನ್ನು ಕಳೆಯಲು ಕೂಡ ಒಳ್ಳೆಯ ಸಮಯ ಅಂತಲೇ ಹೇಳಬಹುದಾಗಿದೆ. ಏನು ವಿವಾಹ ಈ ವಿಧವಾಗಿ ನೋಡಿದಾಗ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಪರವಾಗಿ ಆ ಒಂದು ಹಿರಿಯರ ಪೋಷಕರ ಒಂದು ಆರೋಗ್ಯದ ಸಂಬಂಧವಾಗಿ ನೀವು ಉತ್ತಮ ಒಂದು ಆರೋಗ್ಯ ಪರವಾಗಿ ಉತ್ತಮವಾಗಿರುತ್ತದೆ ಅಂತ ಹೇಳಬಹುದಾಗಿದೆ. ಇನ್ನು ವಿವಾಹಿತರಿಗೆ ಹೇಗಿದೆ ಅಂತ ನೋಡಿದಾಗ ಮಿಶ್ರಮದಂತಹ ಸಮಯ ಆಗಿರುತ್ತದೆ. ಈಗಾಗಲೇ ಪತಿ ಪತ್ನಿಯರ ನಡುವೆ, ಗಂಡ ಹೆಂಡತಿಯರ ನಡುವೆ ಏನಾದರೂ ವಿವಾದಗಳು ನಡೀತಾ ಇದ್ರೆ ಆ ಅವಧಿಗಳು ಕೂಡ ಕೊನೆಗೊಳ್ಳುತ್ತವೆ ಈ ತಿಂಗಳಿನಲ್ಲಿ. ತಿಂಗಳ ಆರಂಭವು ವೃಷಭ ರಾಶಿಯವರಿಗೆ ಈ ಒಂದು ಪ್ರೇಮ ಜೀವನದಲ್ಲಿ ನೋಡಿದಾಗ ಈ ಸಂಬಂಧದ ಕುರಿತಾಗಿ ವಿಷಯದಲ್ಲಿ ಉತ್ತಮವಾಗಿದೆ. ಈ ಒಂದು ಸಂಬಂಧದ ಕುರಿತಾಗಿ ಪಾರದರ್ಶಕತೆ ಅನ್ನುವಂಥದ್ದು ಬರಲಿದೆ. ಈ ವಿಧವಾದಂತಹ ಪಾರದರ್ಶಕತೆಯಿಂದಾಗಿ ನಿಮ್ಮ ಒಂದು ದೃಢವಾದಂತಹ ಪ್ರೇಮ ಜೀವನ ಅನ್ನೋದನ್ನು ನೀವು ಕಟ್ಕೊಳ್ತಾ ಹೋಗ್ತೀರಿ. ಹಾಗೆಯೇ ಇನ್ನು ಹೇಳಬೇಕಪ್ಪ ಅಂದಾಗ
ಪ್ರಯತ್ನಗಳನ್ನ ಅಂದ್ರೆ ವೈಯಕ್ತಿಕವಾದಂತಹ ಪ್ರಯತ್ನಗಳನ್ನ ಮಾಡದಲೇ ಹೊರತಾಗಿ ಆರ್ಥಿಕ ಲಾಭಗಳನ್ನ ನೀವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೈಯಕ್ತಿಕವಾದಂತಹ ಒಂದು ಪ್ರಯತ್ನಗಳನ್ನ ಮಾಡಿ ಆರ್ಥಿಕವಾದಂತಹ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತದೆ. ಕೆಲವು ರಹಸ್ಯ ವಿಧವಾದಂತಹ ಮೂಲವೂ ಕೂಡ ಹಣವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ರಹಸ್ಯಮಯವಾದಂತಹ ಮೂಲಗಳಿಂದಲೂ ಕೂಡ ಹಣಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಈ ವಿಧವಾಗಿ ನಿಮಗೆ ಈ ಅವಧಿಯಲ್ಲಿ ಕಾಣಿಸ್ತದೆ. ಹಾಗೆಯೇ ಈ ಒಂದು ಈ ಅವಧಿಯಲ್ಲಿಯ ಖರ್ಚುಗಳು ಕೂಡ ಮುಂದುವರಿತಾ ಹೋಗ್ತಾ ಇರ್ತವೆ. ಅವುಗಳನ್ನು ನೀವು ನಿಯಂತ್ರಿಸಬೇಕಾಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ. ಈ ತಿಂಗಳ ಆರಂಭವು ಪರಿಸ್ಥಿತಿ ಬಹಳ ಒಂದು ಬಿಕ್ಕಟ್ಟಿನಲ್ಲಿ ಇದ್ರೂ ಕೂಡ ಉತ್ತಮವಾಗಿದೆ ಅಂತ ಹೇಳಬಹುದಾಗಿದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗ ಅನುಕೂಲಕರವಾಗಿರುವುದಿಲ್ಲ. ರಕ್ತದ ಸಂಬಂಧಿತವಾದಂತಹ ಏನು ಅಕ್ರಮವಾದಂತಹದ್ದು ಅಥವಾ ರಕ್ತದೊತ್ತಡದ ಸಮಸ್ಯೆಗಳು ಇರಬಹುದಾಗಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಈ ಮೂಲಕವಾಗಿ ಇಷ್ಟು ವಿಷಯಗಳು ಏನು ವೃಷಭ ರಾಶಿಯಲ್ಲಿರುವಂತಹವ್ರಿಗೆ ಮೇ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ ಕಂಡು ಬರ್ತಾ ಇದೆ. ಏನು ಇವರು ಏನು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅಂತ ನೋಡಿದಾಗ ವೃಷಭ ರಾಶಿಯಲ್ಲಿ ಇರುವಂತಹವರು ಏನು ನೀವು ನೀರನ್ನು ನಿಯಮಿತವಾಗಿ ಸೂರ್ಯನಿಗೆ ಅರ್ಪಿಸೋದ್ರಿಂದ ಅಂದರೆ ಅರ್ಘ್ಯವನ್ನು ಅರ್ಪಿಸೋದ್ರಿಂದಾಗಿ ಪ್ರತಿನಿತ್ಯವೂ ಕೂಡ ಸೂರ್ಯನಿಗೆ ಪೂರ್ವದ ದಿಕ್ಕಿನ ಕಡೆಗೆ ನಿಂತು ಬೆಳಗಿನ ಸ್ನಾನ ಮಾಡಿಕೊಂಡು ಏನು ಅರ್ಘ್ಯವನ್ನು ಅರ್ಪಿಸೋದ್ರಿಂದಾಗಿ ತಾಮ್ರದ ಚೊಂಬಿನಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತಾ ಹೋಗ್ತೀರಿ. ಈ ವಿಧವಾಗಿ ವೃಷಭ ರಾಶಿಯವರ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಅನ್ನೋದು ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿಯವರು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳಿ. ಪ್ರತಿಯೊಂದು ರಾಶಿಯವರು ಕೂಡ ನಿಮ್ಮ ರಾಶಿಗಳ ಅನುಗುಣವಾಗಿ ಅಂತ ತಿಳಿಸ್ತಾ ಎಲ್ರಿಗೂ ಈ ಮೂಲಕವಾಗಿ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇಜನ ಸುಖಿನ.